ಮೆಮರ್ನರ್ಗೆ ಕೊಟ್ಟಿರುವಂಥ ಮೆಮರಂಡಮ್ ಕಾಪಿನ ನಿಮಗೆಲ್ಲರಿಗೂ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ನಾವು ಎರಡೇ ವಿಷಯ ಹೇಳಿದಂಥದ್ದು, 13 ಜನ ಶಾಸಕರು ಸ್ಪೀಕರ್ ಹತ್ರ ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಬಂದು ಅಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ನಾವು ರಾಜೀನಾಮೆ ಕೊಟ್ಟಿದ್ದೇವೆ ಅಂತೇಳಿ ಬಂದು ನಿಮಗೂ ಹೇಳೋಗಿದ್ದಾರೆ. ಇಬ್ಬರು ಇಂಡಿಪೆಂಡೆಂಟ್ ಮಂತ್ರಿಗಳು ನಾವು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳೋಗಿದ್ದಾರೆ. ಅಂದರೆ ನಿಮ್ಮ ಹತ್ರ ಬಂದ ಮೇಲೆ ನೀವು ಕನ್ವಿನ್ಸ್ ಆಗಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೇವೆ. ಅನ್ನೆಸರಿ ಸ್ಪೀಕರ್ ಡಿಲೇ ಮಾಡಬಾರ್ದು, ತಕ್ಷಣ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಈ ಡೈರೆಕ್ಷನ್ ನೀವು ಕೊಡಬೇಕು ಅಂತ ಹೇಳಿದ್ದೇವೆ. ಗವರ್ನರ್ ಏನು ಹೇಳಿದರು, ಅವರೆಲ್ಲ ನನ್ನ ಜೊತೆಗೂ ಬಂದಿದ್ದರು, ನನ್ನನ್ನು ಭೇಟಿ ಮಾಡಿ ಹೇಳೋಗಿದ್ದಾರೆ, ಮತ್ತು ಅವರು ರಕ್ಷಣೆನೂ ಕೇಳಿದರು, ನಾನು ರಕ್ಷಣೆನೂ ಕೊಟ್ಟಿದ್ದೇನೆ. ಅಂದರೆ ಅವರು ಜಿನಿಯನ್ ಕೇಸ್ ಆಗಿರೋದ್ರೆ ರಕ್ಷಣೆ ಕೇಳ್ತಾರೆ, ಇದೆಲ್ಲವೂ ಅನುಕೂಲ ಮಾಡಿದ್ದಾರೆ. ಮತ್ತು ಇನ್ನೂ ಯಾವುದೇ ರೀತಿಯ ರಕ್ಷಣೆ ಯಾರಿಗೂ ಬೇಕಾದ್ರೆ ನಾನು ಕೊಡೋಕೆ ಸಿದ್ಧ ಇದ್ದೇನೆ ಗವರ್ನರಾಗಿ, ಅದು ನನ್ನ ಕರ್ತವ್ಯ. ಈಗ ಅಕಸ್ಮಾತ್ ಇನ್ಯಾರಾದರೂ ಶಾಸಕರು ಬಂದು ಗವರ್ನರ್ ಹತ್ರ ಇವರು ಸ್ಪೀಕರ್ ಹತ್ರ ಹೋಗೋಕ್ಕೆ ಅಡ್ಡಿ ಆತಂಕಗಳಾಗುತ್ತೆ ಅಂದರೆ ಅದಕ್ಕೆ ರಕ್ಷಣೆ ಕೇಳಿದ್ರೆ ನಾನು ರಕ್ಷಣೆ ಕೊಡೋಕೆ ಸಿದ್ಧ ಇದ್ದೇನೆ ಅಂತೇಳಿ ಹೇಳಿದ್ದಾರೆ. ನಾವು ಒಂದೇ ಒಂದು ಮಾತು ಹೇಳಿರುವಂಥದ್ದು, ಈಗ ಕುಮಾರಸ್ವಾಮಿಯವರು ಬಹುಮತವನ್ನು ಕಳ್ಕೊಂಡಿರೋದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು, ಸ್ಪೀಕರ್ ಅವರು ಡಿಲೇ ಮಾಡ್ದೇ ಅದನ್ನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ನಾನೆಲ್ಲವನ್ನು ನೋಡಿಬಿಟ್ಟು ಸೂಕ್ತ ಕ್ರಮವನ್ನು ತಗೊಳ್ತೇನೆ ಅಂತ ಹೇಳಿದ್ದಾರೆ. ಅವರ ಜೊತೆ ಮಾತುಕತೆ ನಮ್ಗೆ ಸಂಪೂರ್ಣ ತೃಪ್ತಿಯಾಗಿದೆ, ಸಮಾಧಾನ ಆಗಿದೆ. ನಾವು ಅದೇನು ಹೇಳಿಲ್ಲ ರೀ, ಫ್ಲೋರ್ ಟೆಸ್ಟ್ ಪ್ರಶ್ನೆನೇ ಬರೋದಿಲ್ಲ. ಈಗಾಗಲೇ ಮೆಜಾರಿಟಿ ಕಳ್ಕೊಂಡಿರೋದ್ರಿಂದ ಸ್ಪೀಕರ್ ಅವರು ಡಿಲೇ ಮಾಡ್ದೇ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅಧಿವೇಶನ ನಡೆಯೋ ಪ್ರಶ್ನೆನೇ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೂ ಎಲ್ಲ ಮಾಹಿತಿಗಳಿದೆ, ನಿಮಗೂ ಎಲ್ಲ ಮಾಹಿತಿ ಇದೆ. ವಾಸ್ತವಿಕ ಸ್ಥಿತಿ ನಾವು ತಿಳಿಸ್ತಾ ಇದ್ದೇವೆ. ಇವತ್ತು ಒಬ್ಬಿಬ್ಬರು ರಾಜೀನಾಮೆ ಕೊಡುವಂಥ ಸಂಭವ ಇದೆ. ಇದೆಲ್ಲದರ ಪರಿಣಾಮ ಇವತ್ತು ಬಹುಮತ ಇಲ್ಲಿರೋ ಸರ್ಕಾರ ನನ್ನ ಕುಮಾರಸ್ವಾಮಿ ಅವರು ಈಗಲಾದ್ರೂ ವಾಸ್ತವಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ಐ ರಿಕ್ವೆಸ್ಟೆಡ್ ವಿತ್ ಆಲ್ ಅವರ್ ಲೀಡರ್ಸ್ ಟು ದ ಗವರ್ನರ್, ಆಲ್ರೆಡಿ 13 MLAs ಗಿವನ್ ದ ರೆಸಿಗ್ನೇಷನ್ ಲೆಟರ್ ಟು ದ ಸ್ಪೀಕರ್, 2 independent MLAs ದವರ್ ಮಿನಿಸ್ಟರ್ ದೇ ಆರ್ ಆಲ್ಸೋ ರಿಸೈನ್ಡ್ ಆ್ಯಂಡ್ ಆಲ್ಸೋ ದೇ ಕೇಮ್ ಟು ಯು ಆ್ಯಂಡ್ ಆಲ್ಸೋ ದೇ ಟೋಲ್ಡ್ ದಟ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಭಾರತೀಯ ಜನತಾ ಪಾರ್ಟಿ. ನೌ ಸ್ಟ್ರೆಂತ್ ಈಸ್ ರೆಡ್ಯೂಸ್ ಟು 103, ಕಾಂಗ್ರೆಸ್ JDS, BJP ಈಸ್ 107-108. ಸೊ ದಟ್ ಇಸ್ ವೈ ಐ ರಿಕ್ವೆಸ್ಟೆಡ್ ಗವರ್ನರ್ ಟು ಸ್ಪೀಕ್ ಟು ದ ಕನ್ಸರ್ನ್ ಸ್ಪೀಕರ್ ಟು ಟೇಕ್ ನೆಸರಿ ಆ್ಯಕ್ಷನ್ ಇಮಿಡಿಯೇಟ್ಲಿ ಆ್ಯಂಡ್ ದೇರ್ ಇಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ. ಸೊ ಪ್ಲೀಸ್ ಡು ದ ನೀಡ್ ಫುಲ್, ದಟ್ಸ್ ವಾಟ್ ವಿ ರಿಕ್ವೆಸ್ಟ್. ಸರ್, ಈವನ್ ಕಾಂಗ್ರೆಸ್ ಅಂಡ್ JDS ಲೀಡರ್ಸ್ ಆರ್ ಪ್ರೊಟೆಸ್ಟಿಂಗ್ ಹಿಯರ್ ನಿಯರ್ ದ ಪ್ರೆಸ್ ಕ್ಲಬ್ ರಿಗಾರ್ಡಿಂಗ್ ವಿಚ್ ಆರ್ ದ ಇಶ್ಯೂಸ್ ವಿಚ್ ಆರ್ ಗೋಯಿಂಗ್ ಆನ್ ನೌ, ಪೊಲಿಟಿಕಲ್ ಕ್ರೈಸಿಸ್ ವಿಚ್ ಆರ್ ಇನ್ ವಾಟ್ ಇಸ್ ದ ಪೊಲಿಟಿಕಲ್ ಕ್ರೈಸಿಸ್ ಟೆಲ್ ಮೀ ಫಸ್ಟ್. ಪೊಲಿಟಿಕಲ್ ಕ್ರೈಸಿಸ್ ಕ್ರಿಯೇಟೆಡ್ ಫ್ರಮ್ ಕಾಂಗ್ರೆಸ್ ಅಂಡ್ JDS ವೆನ್ ದೇ ಹ್ಯಾವ್ ನೋ ಮೆಜಾರಿಟಿ, ದಟ್ ಇಸ್ ದ ಮಾರಲ್ ರೈಟ್ ಟು ರಿಸೈನ್ ಇಮಿಡಿಯೇಟ್ಲಿ. ಶಿವಕುಮಾರ್ ವೆಂಟ್ ಟು ಮುಂಬೈ ವೆನ್ ದೇರ್ ಆರ್ ಫ್ರೆಂಡ್ಸ್, ದೇ ಡೋಂಟ್ ವಾಂಟ್ ಟು ಸ್ಪೀಕ್ ಟು ಹಿಮ್, ಗೋಯಿಂಗ್ ಅಂಡ್ ಸಿಟ್ ಇನ್ ಧರ್ನಾ. ವಾಟ್ ಇಸ್ ದ ಪರ್ಪಸ್? ದೇ ಆರ್ ಅಲೆಜಿಂಗ್ ಹಾರ್ಸ್ ಟ್ರೇಡಿಂಗ್ ಸರ್. ಕ್ಯಾ ಹಾರ್ಸ್ ಟ್ರೇಡಿಂಗ್ ವೆನ್ ಕಾಂಗ್ರೆಸ್ ಅಂಡ್ JDS ಫ್ರಮ್ ಲಾಸ್ಟ್ 6 months ದೇ ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ಗವರ್ಮೆಂಟ್. They themselves voluntarily given resignation. In what way Bharatiya Janata Party is responsible for this? Sir, Bahumata Sabit ಅವ್ರು ಏನು ಕೇಳಿದ್ರಿ, ನಾವು ಅದನ್ನೇನು ಬೇಕೋ ನಾವು ಮಾಡ್ತೇವೆ. ನಾವು ಹೇಳಿರುವಂಥದ್ದು ಬಹುಮತ ಇಲ್ಲ, ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು, ಬಹುಮತ ಸಾಬೀತು ಮಾಡೋ ಪ್ರಶ್ನೆ ಉದ್ಭವ ಆಗಿಲ್ಲ, ಮೇಲ್ನೋಟಕ್ಕೆ ಬಹುಮತ ಕಳ್ಕೊಂಡಿದ್ದಾರೆ.